ಗೆಳೆಯರೆ, ಕೋಲಾರ ಜಿಲ್ಲೆ ಬುಳುಬಾಗಲು ತಾಲೂಕಿನ ಗಡಿ ಭಾಗದಲ್ಲಿರುವ ವಡ್ಡಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಮುಖ ಟೊಮೊಟೊ ಮಾರುಕಟ್ಟೆಯಾಗಿದ್ದು ಟೊಮೊಟೊಗಳನ್ನು ಮಾರಾಟ ಮಾಡುವ ಸಲುವಾಗಿ ಪ್ರಾರಂಭಿಸಲಾಗಿರುವ ಮಾರುಕಟ್ಟೆಯಲ್ಲಿ ಪ್ರತಿದಿನ ಲಕ್ಷಾಂತರ ರುಗಳ ವ್ಯವಹಾರ ನಡೆಯುತ್ತದೆ. ಇಲ್ಲಿನ ಮಾರುಕಟ್ಟೆಯಲ್ಲಿ ಸರಿಸುಮಾರು 40 ಮಳಿಗೆಗಳು ಇದ್ದು ನಿತ್ಯ ನೂರಾರು ಲೋಡ್ ಟೊಮೊಟೊಗಳನ್ನು ತಮಿಳುನಾಡು, ದೆಹಲಿ, ಆಂಧ್ರಪ್ರದೇಶ, ವೆಸ್ಟ್ ಬೆಂಗಾಲ್ ಸೇರಿದಂತೆ ದೇಶದ ವಿವಿಧ ಭಾಗಗಳಿಗೆ ಸರಬರಾಜು ಮಾಡಲಾಗುತ್ತಿದೆ. ಇಲ್ಲಿನ ವಿಶೇಷ ಏನು ಅಂದರೆ ಇಲ್ಲಿಗೆ ಬರಲಿರುವ ಟೊಮೊಟೊಗಳು ಉತ್ಕೃಷ್ಟವಾಗಿ ಇರಲಿದ್ದು ಇಲ್ಲಿನ ಟೊಮೊಟೊಗಳಿಗೆ ಭಾರಿ ಡಿಮ್ಯಾಂಡ್ ಇದೆ ಮತ್ತು ಕಳೆದ ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಟೊಮೊಟೊ ಬೆಳೆಗೆ ಉತ್ತಮ ಬೆಲೆ ದೊರಕಿದ್ದು ಉತ್ತಮವಾದ ಟೊಮೊಟೊ ಬಾಕ್ಸ್ ಒಂದಕ್ಕೆ 1200 ಬೆಲೆ ಇದೆ. ಎರಡನೇ ಮತ್ತು ಮೂರನೇ ದರ್ಜೆಯ ಟೊಮೊಟೊಗಳಿಗೂ ಸಹ 400 ರಿಂದ 600 ವರೆಗೆ ದರ ಇದೆ. ವಡ್ಡಳ್ಳಿ ಮಾರ್ಕೆಟ್ ಇದು ಹೆಣ್ಣು ವಡ್ಡಳ್ಳಿ ಮಾರ್ಕೆಟ್. ಕೆ ಎಂ ವಸಂತ್ ಕುಮಾರ್ ಅಂತ ಮಾಲೀಕರು. ಟೊಮಾಟೊ ಇವತ್ತಿನ ಬೆಲೆ 1000-1100 ಹೋಗ್ತಾಯಿದೆ. ಹಂಗಾಗಿ ನಾನು ಊರು ರೈತರು ಊರಿದೆ. ಟೊಮಾಟೊ ಯಾವೂರು ಸರ್? ವಾಸಂತ್ರ ಅಚ್ಚಂಪಲ್ಲಿ. ಹೇಗಿದೆ ಸರ್ ಪರವಾಗಿಲ್ಲ ಟೊಮಾಟೊ ಈ ಸಲ ಬೆಳೆ ಹೇಗಿದೆ? ಅರ್ಧ ಬೆಲೆ. ಬೆಳೆ ಯಾವ ರೀತಿ ಬಂದಿದೆ ರೈತರು ನೀವು ಏನು ಹೇಳ್ತೀರಿ? ಮಳೆಯಿಂದ ಸ್ವಲ್ಪ ಇದಾಗಿ ಅರ್ಧ ಬೆಳೆ ಮಳೆ ಅರ್ಧ ಬೆಳೆ ಬಂದಿದೆ. ಬೆಲೆ ಹೇಗಿದೆ? ಚೆನ್ನಾಗಿದೆ ಸರ್ ಬೆಲೆ. ಬೆಲೆ ನಿಮಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಇದುವರೆಗೂ ಸ್ಯಾಟಿಸ್ಫ್ಯಾಕ್ಷನ್ನೇ. ಮಳೆ ಇನ್ನು ಮುಂದೆ ಏನಾದ್ರಿಂದ ಮಾಡೋದ್ರಿಂದ 3 ತಿಂಗಳಿಂದ ಬೆಳೆಯೋದ್ರಿಂದ ಒಂದು ಅರ್ಧ ಬೆಳೆ ಮೇಲೆ ಅಂತ ಕೇಳಿದ್ವಿ. ಸರ್ ಈಗ ಇಲ್ಲಿಂದ ಎಲ್ಲೆಲ್ಲಿಗೆಲ್ಲ ಈ ಟೊಮೊಟೊಗಳು ಹೋಗುತ್ತೆ ಮತ್ತು ಏನಕ್ಕೆ ಇದು ಫೇಮಸ್ಸು? ಬರೀ ಟೊಮೊಟೊ ಮಾತ್ರನಾ ಇಲ್ಲಿ? ಬರೀ ಟೊಮೊಟೊ ಮಾತ್ರನೇ ವಡ್ಡಳ್ಳಿ ಬರ್ತದೆ. ಬರೀ ಟೊಮೊಟೊ ಮಾತ್ರನೇ ಓಡೋದು ವಡ್ಡಳ್ಳಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದೊಂದೇನಾ? ಕೋಲಾರ ಜಿಲ್ಲೆಯಲ್ಲಿ ಇದು ಇದೆ, ಕೋಲಾರ ಇದೆ, ಶ್ರೀನಿವಾಸಪುರ ಇದೆ, ಚಿಂತಾಮಣಿ ಇದೆ. ಇದು ಫೇಮಸ್ಸೆ ಮಾರ್ಕೆಟು. ಅದರಲ್ಲಿ ಛತ್ತೀಸ್ಗಢ, ನಾಗ್ಪುರ, ಆಂಧ್ರ, ವಿಶಾಖಪಟ್ಟಣ, ವೈಜಾಗು, ರಾಜಮಂಡ್ರಿ, ಬಾರ್ಡ್ರವರೆಗೂ ಹೋಗುತ್ತೆ. ಇಲ್ಲಿಗೆ ಟೊಮೆಟೊಗಳು ಎಲ್ಲೆಲ್ಲಿಂದ ಎಲ್ಲ ತರ್ತಾರೆ? ಅಡುಗೆ ಮಧುರೆ, ತಿರುಚಿ, ಕುಂಭಕೋಣ, ರಾಮನಾಡು, ಕನ್ಯಾಕುಮಾರಿ ಇದ್ರವರೆಗೂ ಹೋಗುತ್ತೆ. ಎಲ್ಲ ಪಾರ್ಟಿನೂ ಬರ್ತಾರೆ. ಮಧುರೆ ಪಾರ್ಟಿ, ಎಲ್ಲ ಪಾರ್ಟಿನೂ, ಕೊಯಮತ್ತೂರು ಸರೌಂಡಿಂಗು ಎಲ್ಲ ಬರ್ತಾರೆ. ರೈತರು ಎಲ್ಲೆಲ್ಲಿಂದೆಲ್ಲ ತಂದು ಇಲ್ಲಿಗೆ? ರೈತರು ಈ ಮುಳಬಾಗಿಲು ತಾಲೂಕು ಸುತ್ತಮುತ್ತ ಇರೋ ರೈತರೆಲ್ಲ ಇಲ್ಲಿಗೆ ಬರ್ತಾರೆ. ಅನಂತಪುರದಿಂದ ಕೂಡ ಟೊಮೆಟೊ ಬರ್ತದೆ, ಪಾವಗಡದಿಂದ ಬರ್ತದೆ, ಎಲ್ಲ ಕಡೆಯಿಂದಲೂ ಟೊಮೆಟೊ ಬರ್ತದೆ ಇಲ್ಲಿಗೆ. ಇಲ್ಲಿ ಓಪನ್ನಾಗಿ ಆಕ್ಷನ್ ಮಾಡ್ತೀವಿ. ರೈತರು ಇದ್ದಾರೆ, ಏನು ಬಜಾರ್ ಇದೆ ಅದು ಫಿಕ್ಸ್ ಮಾಡಿ ನಾವು ರೈತರಿಗೆ ಹಣ ವಾಪಸ್ ತರ್ತೀವಿ. ಆದರೆ ಇವಾಗ ರೈತರಿಗೆ ಇಲ್ಲಿ ಅನ್ಯಾಯ ಆಗೋದಿಲ್ಲ ಅನ್ನೋದನ್ನು ಅನ್ಯಾಯ ನೇರ ಓಪನ್ ಅದೆಲ್ಲ ಏನು ತೊಂದರೆ ರೈತರಿಗೆ ಇದರಿಂದ ಲಾಭ ಲಾಭ ಚೆನ್ನಾಗಿ ಮಾಡ್ತಾರೆ. ಅದೇ ಮೈನ್ ಬಂದು ಚೆನ್ನೈ ಬಂದು ಡೈಲಿ 40 ಗಾಡಿ ಇದೆ ಟೊಮೆಟೊ.
ಇದು ಈ ಥರ ರೆಡ್ ಚೆನ್ನಾಗಿರೋದೇ ಅವ್ರು ಲೈಕ್ ಮಾಡೋದು ಓರ ಅಂಥದ್ದು ಇಂಥದ್ದೇನು ಲೈಕ್ ಮಾಡೋದು ಒಳ್ಳೆ ಕಲರ್ ಇರಬೇಕು ಅವ್ರಿಗೆ ಡೈಲಿ ಇವಾಗ ಹೋಗಬೇಕು ನಾಳೆ ತಿಂದ್ಬಿಡ್ಬೇಕು ದೋರ ಇದ್ದರೆ ತೆಗೆಯಲ್ಲ ಈ ಕಲರ್ ಇದ್ದರೆ ಬೇಡಿಕೆ 50 ರೂಪಾಯಿ ಜಾಸ್ತಿ ಚೆನ್ನಾಗಿರ್ತದೆ ಇವಾಗಿನ ಮಾರ್ಕೆಟ್ ಹೇಗಿದೆ ಸರ್ ಇತ್ತೀಚಿನ ದಿನಗಳಲ್ಲಿ ಏನು ಇತ್ತೀಚೆಗೆ 4 ದಿವಸದಿಂದ 650 ರಿಂದ 1100 ವರೆಗೂ ಹೋಗುತ್ತೆ ಮೀಡಿಯಂ ಗೋಲ್ಡ್ ಸ್ಕ್ರಾಪಲ್ಲೂ 300 ರಿಂದ 400 ಹೋಗುತ್ತೆ ಎಲ್ಲ ಥರದ್ದು ಬರ್ತದೆ ಎಲ್ಲ ಥರದ ರೇಟೂ ರೈತರಿಗೆ ಭಾಳ ಚೆನ್ನಾಗಿ ಅನುಕೂಲ ಆಗಿದೆ ಆಗ್ತಾ ಇದೆ ರೈತರಿಗೆ ಅನುಕೂಲ ಆಗಿದೆ ಬಟ್ 5% ರೈತರಿಗೆ ಅನುಕೂಲ ಆಗ್ತದೆ ಅದೇ ಮಾರ್ಚ್ ಏಪ್ರಿಲ್ ಜೂನಲ್ಲಿ ಬಜಾರ್ ಇದ್ದಿದ್ರೆ 100 ಜನಕ್ಕೂ ರೈತರಿಗೆ ದುಡ್ಡು ಬರೋದು ಇವಾಗ ರೇಟ್ ಇದ್ದು ರೈತರಿಗೆ ಹೊಟ್ಟೆ ಉರಿದಿದೆ ಹೆಂಗಂದರೆ 100ಕ್ಕೆ 1-5 ಜನಕ್ಕೆ ಎಲ್ಲ ಬರ್ತಾ ಇರೋದು 95 ಜನ ವೇಸ್ಟ್ ಅಲ್ಲ ಎಲ್ಲರೂ ಹೋಗಲ್ಲ ಬೆಳೆಗಳು ಅದರಿಂದ ಹಂಗೂ ರೈತರಿಗೆ ಹೊಟ್ಟೆ ಉರಿನೇ ಹಿಂಗೂ ಯಾರಿಗೂ ಇರೋವರೆಗೆ ಬರ್ತದ ದೇವ್ರ ಒಳ್ಳೇದು ಮಾಡಲಿ ರೇಟ್ ಒಂದೇ ವಾನ ವಾನ ಎಕ್ಕುವ ವೇ ಬಾಕಿಕ್ಕುವ ಹೇಳೋ 200 ಬಾಕಿ ವಸ್ತು ಇವ್ರು ಪರವಾಗಿಲ್ಲ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಏನು ಪರವಾಗಿಲ್ಲ ಇಪ್ಪುಡು ವಚ್ಚೆ ಬಂಡವಾಳ ಮನ್ನ ವಚ್ಚೆ ಹಿಂದೆ ಬಂಡವಾಳ ಮನ್ನ ಫೈನೇ ಅಮ್ರ ಲಾಭ ಲೇದ ಅಟ್ಲೇ ಈ ರೇಟ್ ಅಮ್ಮಿ ಲಾಭ ಇಲ್ಲ ಈ ರೇಟ್ ಅಮ್ಮಿ ಕೂಡ ಮಿಕ್ಕಿ ಏನು ಲಾಭ ಇಲ್ಲ ಬಂಡವಾಳ ಮಸ್ತಿ ಅದೇ ವಾನ್ ಲೇಕುಂಡ ಕ್ರಾಪ್ ವಚ್ಚಿಂಟೇ ಮನಿಕಿಂಗ್ ಟಮಾಟೊ ಮಾರ್ಕೆಟಲ್ಲಿ 750 ರಿಂದ 1050 ವರೆಗೂ ಹೋಗ್ತಾ ಇದೆ ಯಾಕಂದ್ರೆ ಸ್ಟಾರ್ಟ್ ಆಗಿದೆ 2 ವರ್ಷದಿಂದ ಕೊರೋನಾ ಇದ್ದು ಆ ಕೊರೋನಾದಲ್ಲಿ 3-4 ತೋಟ ಮಾಡಿದ್ರು ಎಲ್ಲ ಲಾಸ್ ಆಯಿತು ಅದಕ್ಕೆ ರೈತರು ಭಯ ಬಿದ್ದು ತೋಟಕ್ಕೆ ಮಾಡಲಿಲ್ಲ ಮಳೆ ಬಿದ್ದು ಕೆರೆಗಳೆಲ್ಲ ಕೂಡ ಇತ್ತು ಇಲ್ಲಿ ಮಾಡೋಕ್ಕೂ ಆಗಲಿಲ್ಲ ಎಲ್ಲ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಏನಾಯ್ತಂದ್ರೆ ಇವಾಗ ಎಲ್ಲೋ ಒಂದು ಕಡೆ ಮಳೆ ಸ್ವಲ್ಪ ಹೈಟಲ್ಲಿ ಮಾಡಿರ್ತಾರೆ ಅದು ಸ್ವಲ್ಪ ಕ್ವಾಲಿಟಿ ಇರುತ್ತೆ ಆ ಕ್ವಾಲಿಟಿ ಮಾತ್ರ ಇವತ್ತು ರೇಟ್ ಹೋಗ್ತಾ ಇದೆ 500 ರಿಂದ ಟೊಮೆಟೊ ಇದೆ ಅಂದರೆ ಒಂದು 10 ಜನಕ್ಕೆ 4 ಜನ 5 ಜನಕ್ಕೆ ರೇಟ್ ಹೊಸ್ತಾರೆ ಅದು 7-8 ಜನಕ್ಕೆ ರೇಟ್ ಇಲ್ಲ ಅಂದರೆ ನೋಡಿ ಒಂದು 500 ರೂಪಾಯಿ ರೇಟ್ ಇದೆ 1000 ರೂಪಾಯಿ ರೇಟ್ ಇದೆ ಮುಂದೆ 3 ದಿವಸ ಮುಂಚೆ 1200 ರೂಪಾಯಿ ಹೋಯ್ತು ರೇಟು ಆದರೆ ಇವಾಗ ಏನಂದರೆ ಯಾವ ಕ್ವಾಲಿಟಿ ಇರುತ್ತೋ ಆ ಕ್ವಾಲಿಟಿ ಮಾತ್ರ ಹೋಗ್ತಾ ಇದೆ ಎಲ್ಲ ರಾಜ್ಯಗಳಲ್ಲಿ ಡಿಮ್ಯಾಂಡ್ ಆಗಿದೆ ಡೆಲ್ಲಿಯಲ್ಲಿ ಕೂಡ ಡಿಮ್ಯಾಂಡ್ ಆಗಿದೆ ಡೆಲ್ಲಿಯವರು ಬಂದಿದ್ದಾರೆ ಇವಾಗ ಏನಂದರೆ ರೇಟ್ ಜಾಸ್ತಿ ಆಗುತ್ತೆ ಕಾರಣ ಮಳೆ ಬಿದ್ದು ಬೆಲೆ ನಾಶ ಆಗಿರೋದ್ರಿಂದ ರೇಟ್ ಜಾಸ್ತಿ ಆಗಿದೆ ಆ ರೇಟ್ ಕ್ವಾಲಿಟಿ ಯಾವುದಿದೆ ಅದು 4 ದಿವಸ ಯಾವ್ದು ಜರ್ನಿ ಆಗುತ್ತೋ ಅದು 1000 ಮೇಲೇ ಹೋಗ್ತದೆ 4 ದಿವಸ ಜರ್ನಿ ಆಗೋದು 1000 ಮೇಲೆ ಇನ್ನೇನು ಸ್ವಲ್ಪ ಡ್ಯಾಮೇಜ್ ಇರೋದು ಇಲ್ಲಿ ತಮಿಳ್ನಾಡಿಗೆ ಹೋಗುತ್ತೆ ತಮಿಳ್ನಾಡಿಗೆ ಹೋಗೋದಲ್ಲ 500, 600, 700 ಜಾಸ್ತಿ ಕಡಿಮೆ ಅಂದ್ರೆ 600 ರೂಪಾಯಿ ಕಮ್ಮಿ ಇರಲ್ಲ ಟೊಮೆಟೊ ಅಷ್ಟು ರೇಟ್ ಇದೆ ಇಲ್ಲಿಂದ ಖರೀದಿ ಮಾಡಿದವರು ಎಲ್ಲಿಗೆ ಹೋಗುತ್ತೆ ಸರ್ ಎಲ್ಲಿಂದ ಖರೀದಿದಾರರು ಎಲ್ಲೆಲ್ಲಿಂದ ಬರ್ತಾರೆ ಸರ್ ಇಲ್ಲಿ ಖರೀದಿ ಮಾಡಲಿಕ್ಕೆ ಬರ್ತಾರೆ UP ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಎಲ್ಲ ಸ್ಟೇಟ್ಗಳಿಂದ ಬರ್ತಾ ಇದ್ದಾರೆ ಇವಾಗ ಎಲ್ಲ ಕಡೆನೂ ಮಳೆ ಬಿದ್ದು ಡ್ಯಾಮೇಜ್ ಆಗಿದೆ ಟೊಮೆಟೊ ನಾಶ ಆಗಿದೆ ಅದರಲ್ಲಿ ಏನಂದ್ರೆ ಒಡ್ಡಲ್ಲಿ ಟೊಮೆಟೊ 15 ಕೆಜಿ ಕ್ವಾಲಿಟಿ ಕ್ವಾಲಿಟಿ ಇರುತ್ತೆ ಒಡ್ಡಲ್ಲಿ ಮಾರ್ಕೆಟಲ್ಲಿ ರೆಡ್ ಫುಲ್ಲು ಕಲರ್ ಇರುತ್ತೆ ಬೇರೆ ಮಾರ್ಕೆಟಲ್ಲಿ ಕಲರ್ ಇರಲ್ಲ ಅದು ಕಲರ್ 62 ಡಿಸ್ಕಲರ್ ಬರುತ್ತೆ ಇಲ್ಲಿ ಟೊಮೆಟೊ ಚೆನ್ನಾಗಿರುತ್ತೆ ದಿಲ್ಲಿಯಲ್ಲಿ ಒಡ್ಡಲ್ಲಿ ಟೊಮೆಟೊ ಅಂದರೆ ಫೇಮಸ್ ಆಗೋದು ಅದು ಖಾಲಿ ಆಗೋರು ಬೇರೆ ಟೊಮೆಟೊ ಯಾವುದು ಮುಟ್ತಾ ಇಲ್ಲ ಆ ಥರ ಇರುತ್ತೆ ಇವಾಗ ಒಡ್ಡಲ್ಲಿ ಟೊಮೆಟೊ